नमस्ते आत्मीय विद्यार्थिगळे, श्री विद्यानिकेतन पब्लिक स्कूल श्रीरामनगर शालेयल्लि नडेयुत्तिरुव आन्लैन तरगतिगळिगे स्वागत। प्रिय विद्यार्थिगळे, हिंदिन तरगतियल्लि नावु सहकार एंब गद्य पाठद बग्गे अभ्यास माडिद्देवे। हागाद्रे मक्कळे, इवत्तिन तरगतियल्लि पाठ 6 शालेगे होगुवे एंब पद्यद बग्गे अभ्यास माडोण। मक्कळे मक्कळे, अदक्कू मोदलागि नावु इल्लि परिकल्पने नक्षे बग्गे तिळिदुकोळ्ळोण। मक्कळे परिकल्पने नक्षे पाठ 6 शालेगे होगुवे पद्य। मोदलनेदु मगुविगे शाले बग्गे आसक्ति इरुवुदन्नु तिळिसुवुदु। एरडनेदु शालेयल्लि आटद जोतेगे पाठवन्नु कलिसुव सन्निवेशवन्नु तिळिसुवुदु। मूरनेदु शालेयन्नु देगुल स्वरूप एंब सन्निवेशवन्नु तिळिसुवुदु। कोनेयदागि प्रश्नोत्तरगळु ಪ್ರಶ್ನೋತ್ತರಗಳು ಅರ್ಥ ಆಯ್ತಲ್ವಾ ಮಕ್ಕಳೇ? ಮಕ್ಕಳೇ, ನೀವು ನಿಮ್ಮ ಬಳಿ ಇರುವಂತ ಕನ್ನಡ ಪುಸ್ತಕ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಪಾಠ 6 ಶಾಲೆಗೆ ಹೋಗುವ ಎಂಬ ಪದ್ಯವನ್ನು ನೀವು ಓಪನ್ ಮಾಡಿ ನಾನು ಓದುತ್ತಾ ಹೋಗುತ್ತೇನೆ, ನೀವು ಗಮನಿಸಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಪಾಠ 6 ಶಾಲೆಗೆ ಹೋಗುವೆ ಪದ್ಯ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನಾಗುವೆನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೆನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೇ ನೀ ಕಲಿಸಮ್ಮ. ಈ ಒಂದು ಪದ್ಯವನ್ನು ಬರೆದವರು ಯಾರು? ಕವಿ ಚಂದ್ರಕಾಂತ್ ಕರ್ದಳ್ಳಿ. ಕವಿ ಚಂದ್ರಕಾಂತ್ ಕರ್ದಳ್ಳಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇನ್ನೊಮ್ಮೆ ನೋಡೋಣ ಈ ಪದ್ಯವನ್ನು. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಲಿಸಮ್ಮ. ಇಲ್ಲಿ ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ಮಗು ಅಂತಂದ್ರೆ ಅಮ್ಮ, ತಾಯಿ ಮಗುವಿಗೆ ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ಅನ್ನು ಕೊಡ್ತಾ ಇದ್ದಾಳೆ. ಅವನು ಏನು ಹೇಳ್ತಿದಾನೆ ಅಂದ್ರೆ, ಆ ಮಗು ಏನು ಹೇಳ್ತಿದಾರೆ, ನನಗೆ ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ನನಗೆ ಶಾಲೆಗೆ ಕಲಿಸಮ್ಮ, ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆ, ಆಟ ಮಾಡ್ತಾ ಇದೆ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಅಂತಂದ್ರೆ, ನಾನು ಶಾಲೆಗೆ ಹೋಗ್ತೀನಿ, ಶಾಲೆಗೆ ಹೋಗಿ ಅಲ್ಲಿರುವಂತಂದ್ರೆ ಅಲ್ಲಿರುವಂತ ಚಿತ್ರವನ್ನು ನೋಡಿ ಅವುಗಳ ಹೆಸರನ್ನು ಹೇಳುವೆನಮ್ಮ ಅಂತಂದ್ರೆ, ಶಾಲೆಯಲ್ಲಿ ಶಿಕ್ಷಕರು ಅಂತಂದ್ರೆ ಶಿಕ್ಷಕರು ತೋರಿಸುವ ಚಿತ್ರಗಳನ್ನು ನೋಡಿ ಅವುಗಳ ಹೆಸರನ್ನು ಹೇಳುವೆನಮ್ಮ. ನನಗೆ ಹೇಗಾಗಿ ಮಾಡಿ ಶಾಲೆಗೆ ಕಳಿಸಮ್ಮ ಅಂತ ಹೇಳಿ ಮಗು ತಾಯಿಯತ್ರ ಹೇಳ್ತಾ ಇದೆ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ ಅಂತಂದ್ರೆ, ನಾನು ಅಲ್ಲಿ ಅಕ್ಷರ ಕಲಿಯುತ್ತ, ಅಕ್ಷರ ಅಂದ್ರೆ ಅ ಆ ಇ ಈ ಎ ಬಿ ಸಿ ಡಿ ಈ ತರ ನಾನು ಅಕ್ಷರಗಳನ್ನು ಕಲಿಯುತ್ತ ಪದಗಳ ಓದುತ್ತ ಅಂತಂದ್ರೆ, ಒಂದೊಂದು ಪದಗಳನ್ನು ನಾವು ಅಂತಂದ್ರೆ ಅರಸ ಆನೆ, ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಆಪಲ್ ಬಾಲ್, ಈ ತರ ನಾನು ಓದುತ್ತಾ ಪದಗಳ ಓದುತ್ತಾ ಪಾಠವನ್ನು ಓದುವೆನಮ್ಮ ಅಂತಂದ್ರೆ, ಅಲ್ಲಿರುವಂತಂದ್ರೆ ಪುಸ್ತಕದಲ್ಲಾಗಿರ್ಬೋದು, ಅದೇ ರೀತಿ ಇನ್ನು ಕತೆಗಳಾಗಿರ್ಬೋದು, ಈ ತರ ನಾನು ಪಾಠವನ್ನು ಓದುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಅಂತಂದ್ರೆ, ಪದ್ಯವ ಕಲಿತು ಅಂತಂದ್ರೆ ಶಿಕ್ಷಕರು ಹೇಳಿರುವಂತ ಪದ್ಯವನ್ನು ಕಲಿತು ಅದನ್ನು ರಾಗದಿ ಹಾಡಿ ಅಂತಂದ್ರೆ, ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಅಂತಂದ್ರೆ, ಬಹುಮಾನವನ್ನು ನಾನು ಗಳಿಸುವೆನಮ್ಮ, ಬಹುಮಾನವನ್ನು ನಾನು ತೆಗೆದುಕೊಳ್ತೀನಮ್ಮ ಅಂತೇಳಿ ಮಗು ಅಮ್ಮನ ಹತ್ರ ಹೇಳ್ತಾ ಇದೆ. ಹೀಗಾಗಿ ನನಗೆ ಶಾಲೆಗೆ ಕಳಿಸು. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನಾಗುವೆನಮ್ಮ ಅಂತಂದ್ರೆ, ನಾನು ಪಾಠ ಓದೋದಲ್ಲ ಅಷ್ಟೇ ಅಲ್ಲದೆ ನಾನು ಲೆಕ್ಕ ಅಂದ್ರೆ ಲೆಕ್ಕವನ್ನು ಕೂಡ, ಲೆಕ್ಕ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಬರುವಂತ ಅಡಿಷನ್ ಸಬ್ಟ್ರಾಕ್ಷನ್ಸ್ ಎಕ್ಸೆಟ್ರಾ ಈ ತರ ಬರ್ತಾವಲ್ಲ, ಮಲ್ಟಿಪ್ಲಿಕೇಶನ್ ಇವೆಲ್ಲ ಬರ್ತಾವಲ್ಲ, ಇವುಗಳನ್ನು ಕಲಿತು ಜಾಣನಾಗುವೆನಂದ್ರೆ ಬುದ್ಧಿವಂತ ಆಗ್ತೀನಿ ನಾನು, ಇವನ್ನೆಲ್ಲವನ್ನು ಕಲಿತು ಬುದ್ಧಿವಂತನಾಗುತ್ತೇನೆ, ಹೀಗಾಗಿ ನನಗೆ ಶಾಲೆಗೆ ಕಳಿಸಮ್ಮ ಅಂತೇಳಿ ಮಗು ಇಲ್ಲಿ ತಾಯಿಗೆ ಹೇಳ್ತಾ ಇದೆ. ಪರಿಸರ ನೋಡುತ್ತಾ
ವಿಜ್ಞಾನ ತಿಳಿಯುತ್ತ ಅಂತಂದ್ರೆ ನಾನು ಕೇವಲ ಪುಸ್ತಕದಲ್ಲಿ ಇರೋದಿಲ್ಲ ಅಂತಂದ್ರೆ ಪರಿಸರದಲ್ಲಿ ಅಂತಂದ್ರೆ ಪರಿಸರ ಬಗ್ಗೆ ಕೂಡ ನಾನು ತಿಳಿದುಕೊಳ್ಳುತ್ತೇನೆ ಮತ್ತೆ ವಿಜ್ಞಾನದ ಬಗ್ಗೆ ಅಂತಂದ್ರೆ ಪರಿಸರವನ್ನು ನೋಡಿ ಅಲ್ಲಿ ಅಂತಂದ್ರೆ ಪರಿಸರದಲ್ಲಿ ಗಿಡ ಆಗಿರಬಹುದು ಮರ ಆಗಿರಬಹುದು ಅವುಗಳಲ್ಲಿ ಯಾವ ರೀತಿ ಬೆಳೆದ್ರು ಅವೆಲ್ಲವನ್ನು ನೋಡುತ್ತಾ ಮತ್ತು ವಿಜ್ಞಾನ ನಾನು ಕೇವಲ ಪಾಠ ಅಂತಂದ್ರೆ ಕನ್ನಡ ಇಂಗ್ಲಿಷ್ ಅದಲ್ಲದೆ ನಾನು ವಿಜ್ಞಾನವನ್ನು ಕೂಡ ನಾನು ತಿಳಿದುಕೊಳ್ಳುತ್ತೇನಮ್ಮ ಅಂತ ತಿಳಿಯುತ್ತೇನೆ ಅಮ್ಮ ಮಾನವನಾಗುವೆನಮ್ಮ ಅಂತಂದ್ರೆ ಒಂದು ದೊಡ್ಡ ವ್ಯಕ್ತಿಯಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿ ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ ನಿಲ್ಕೊಳ್ತೇನಮ್ಮ ಅಂತ ಹೇಳಿ ಮಗು ಹೇಳ್ತಾ ಇದೆ ಹೇಗಾಗಿ ನನಗೆ ಶಾಲೆಗೆ ಕಳಿಸಮ್ಮ ಅಂತ ಹೇಳಿ ಮಗು ಇಲ್ಲಿ ತಾಯಿಗೆ ಹೇಳ್ತಾ ಇದೆ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಅಂತಂದ್ರೆ ಶಾಲೆ ಇದೆ ಅಲ್ವಾ ಅದೊಂದು ಸುಂದರವಾದಂತ ಒಂದು ಮಂದಿರ ಅಂತಂದ್ರೆ ಸರಸ್ವತಿ ನಾವು ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ಫಂಕ್ಷನ್ ಅನ್ನು ಮಾಡಬೇಕಾದಾಗ ಮೊದಲನೇದಾಗಿ ನಾವು ಸರಸ್ವತಿಯನ್ನ ನಾವು ಸರಸ್ವತಿ ಪೂಜೆಯನ್ನ ಮಾಡಿದ ನಂತರನೇ ಅಲ್ವಾ ಪೂಜೆಯನ್ನ ಮಾಡಿದ ನಂತರವೇ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಅದು ಹೇಳ್ತಾ ಇದೆ ಮಗು ಇಲ್ಲಿ ನೋಡಿ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಶಾಲೆ ನಮಗೆ ಸರಸ್ವತಿ ಮಂದಿರಮ್ಮ ಅದು ಯಾವಾಗಲೂ ಬೆಳಿತಾ ಇರುತ್ತೆ ಅಂತ ಹೇಳಿ ಮಗು ಇಲ್ಲಿ ತಾಯಿ ಹತ್ತಿರ ಹೇಳ್ತಾ ಇದೆ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಅಂತಂದ್ರೆ ನಾನು ಈಗಲೇ ಹೋಗ್ತೀನಿ ಶಾಲೆಗೆ ನನಗೆ ಬೇಗನೆ ನೀ ಕಳಿಸಮ್ಮ ಅಂತಂದ್ರೆ ನನಗೆ ಸ್ವಲ್ಪ ಜಲ್ದಿನೇ ಕಳಿಸು ಅಂತಂದ್ರೆ ಮುಂದೆನೇ ಕಳಿಸು ನನಗೆ ಈಗಲೇ ನಾನು ಹೋಗಬೇಕು ಶಾಲೆಗೆ ಅಂತ ಹೇಳಿ ಮಗು ತಾಯಿ ಹತ್ರ ಹೇಳ್ತಾ ಇದೆ ಅರ್ಥ ಆಯ್ತಲ್ವಾ ಮಗು ಅರ್ಥ ಆಯ್ತಲ್ವಾ ಮಕ್ಕಳೇ ಈ ಒಂದು ಪದ್ಯದ ಸಾರಾಂಶ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಈ ಒಂದು ಪದ್ಯವನ್ನು ಬರೆದವರು ಯಾರು ಕವಿ ಚಂದ್ರಕಾಂತ್ ಕರ್ದಳ್ಳಿ ಕವಿ ಚಂದ್ರಕಾಂತ್ ಕರ್ದಳ್ಳಿ ಅರ್ಥ ಆಯ್ತಲ್ವಾ ಮಕ್ಕಳೇ ಎಲ್ರಿಗೂ ಹಾಗಾದ್ರೆ ಮಕ್ಕಳೇ ನೀವು ಕೂಡ ಈ ಪದ್ಯವನ್ನು ಕಂಠಪಾಠ ಮಾಡಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಕಂಠಪಾಠ ಅಂದ್ರೆ ಓದಬೇಕು ಅರ್ಥ ಆಯ್ತಲ್ವಾ ಮಕ್ಕಳೇ ಎಲ್ರಿಗೂ ಧನ್ಯವಾದಗಳು